ದ್ರಾಕ್ಷಿ ಹುಳಿ ಎಂಬುದು ಪ್ರಚಲಿತ ಗಾದೆ. ಅಂತೆಯೇ ಕೈಗೆಟುಕಿದ ದ್ರಾಕ್ಷಿ ಬೆಳೆಯಿಂದ ಅದ್ಭುತ ಫಸಲನ್ನ ಪಡೆದು ಅಧಿಕ ಲಾಭವನ್ನ ಗಳಿಸುತ್ತಿರುವ ರೈತರು ನಮ್ಮಲ್ಲಿ ಅನೇಕ ಮಂದಿ ಇದ್ದಾರೆ. ಅಂಥವರಲ್ಲಿ ಷಣ್ಮುಗಾನಂದ ಅವರು ಒಬ್ಬರು. ದೊಡ್ಡಬಳ್ಳಾಪುರ ತಾಲೂಕು ಕಾರಿಪುರ ಗ್ರಾಮದ ಪ್ರಗತಿಪರ ಕೃಷಿಕರಾದ ಷಣ್ಮುಖಾನಂದ ಅವರು ಒಟ್ಟು 4 ಎಕರೆ ಜಮೀನನ್ನ ಹೊಂದಿದ್ದು, ತಮ್ಮ 2 ಎಕರೆ ಪ್ರದೇಶದಲ್ಲಿ ಬೆಂಗಳೂರು ಬ್ಲೂ ತಳಿಯ ಕಪ್ಪು ದ್ರಾಕ್ಷಿಯನ್ನ ಬೆಳೆದುಕೊಂಡಿದ್ದಾರೆ. ಭೂಮಿ ಸಿದ್ಧತೆಯ ಬಳಿಕ ಸೂಕ್ತ ಗೊಬ್ಬರವನ್ನ ಹಾಕಿ ದ್ರಾಕ್ಷಿ ಕಡ್ಡಿಯನ್ನ ನಾಟಿ ಮಾಡಿಕೊಂಡಿರುವ ಇವರು ಹನಿ ನೀರಾವರಿ ಪದ್ಧತಿಯ ಮೂಲಕ ಬೆಳೆಗೆ ನೀರನ್ನ ಪೂರೈಸುತ್ತಿದ್ದಾರೆ. ರೋಗ ಕೀಟಗಳ ಹತೋಟಿಗೆ ಹಂತ ಹಂತವಾಗಿ ನಿರ್ದಿಷ್ಟ ಪ್ರಮಾಣದಲ್ಲಿ ಸೂಕ್ತ ಶಿಲೀಂದ್ರನಾಶಕ ಮತ್ತು ಕೀಟನಾಶಕವನ್ನ ಸಿಂಪಡಿಸುತ್ತಿದ್ದೇನೆ ಎನ್ನುತ್ತಾರೆ ಷಣ್ಮುಖಾನಂದ ಅವರು. 10 ಎಕರೆ ಜಮೀನಿದೆ, ಅದರಲ್ಲಿ 2 ಎಕರೆ ಬೆಂಗಳೂರು ಬ್ಲೂ ಅಂತೇಳಿ ಕಪ್ಪು ದ್ರಾಕ್ಷಿನ ಇದು ಮಾಡಿದ್ದೀವಿ. ನಾವು ಈಗ 20 ವರ್ಷದಿಂದ ನಾವು ದ್ರಾಕ್ಷಿ ಬೆಳೀತಾ ಇದ್ದೀವಿ. ಈಗ ಹೊಸ ಚಪ್ರ ಇದು, 2 ಎಕರೆನೆ ಮಾಡಿದ್ದೀವಿ. ಇದು 4ನೇ ಬೆಳೆ. ಪ್ರತಿ ಬೆಳೆನೂ ನಮಗೆ ಭಾರಿ ಚೆನ್ನಾಗಿ ಬೆಳೆ ಬರ್ತಾ ಇದೆ. ಇದುವರೆಗೂ ಯಾವುದೂ ಸಮಸ್ಯೆನೇ ಇಲ್ಲ. ನಾವು ಹಾಕಿರೋ ಲಾಗೋಡಾಗಲಿ ಇದಾಗಲಿ ಎಲ್ಲಕ್ಕೂ ನಮಗೆ ನಿರ್ವಹಣೆ ಆಗೈತೆ. ನಾವು ನಮ್ಮ ನಾವು ಸುಮಾರು ವರ್ಷದಿಂದನೂ ಅಷ್ಟೇ, ನಾವು ಬೆಳೆ ಬೆಳೆದಾಗಿಂದನೂ ಚಿಕ್ಕಬಳ್ಳಾಪುರ MFC ಅಂತ ಹೇಳ್ತಾರೆ, ನಾರಾಯಣ ಸ್ವಾಮಿ ಅಂತೇಳಿ, ನಾವು ಅವ್ರಿಗೇ ಅವರು ಒಂಥರ ಮನೆ ಸಂಬಂಧಗಳ ಥರ ವ್ಯವಹಾರ ಆಗಿಬಿಟ್ಟಿದೆ. ಅವರು ಅಷ್ಟೇ ಒಂದೇ ಮಾರ್ಕೆಟ್ ನೋಡಿಬಿಟ್ಟು ನಮಗೆ ಒಳ್ಳೆ ಬೆಲೆ ಹಾಕಿ ಕೊಟ್ಬಿಟ್ಟು ಬೆಳೆಗೆ ಒಳ್ಳೆ ನಿಗದಿ ಬೆಲೆ ಮಾಡಿಬಿಟ್ಟು ಕೊಡ್ತಾವ್ರೆ. ಒಳ್ಳೆ ಬೆಳೆನ ಬೆಳೀತಾ ಇದ್ದೀವಿ. ಈಗ ನಮ್ಮದು 1 ಎಕರೆಗೆ 12 ಟನ್ನು ಬೆಳೀತಾ ಇದ್ದೀನಿ ಸರ್. ನಾನು ಅಲ್ಲಿಗೆ 2 ಎಕರೆಯಿಂದ 25 ಟನ್ನು 20 ಟನ್ ಬರ್ತಾ ಇದ್ದೀನಿ. ನನಗೆ ಒಳ್ಳೆ ಇಳುವರಿನ ಬರ್ತದೆ. ಇದಕ್ಕೂ ಅಷ್ಟೇ 6 ತಿಂಗಳಿಗೆ ಒಂದು ಬೆಳೆ ಸರ್, 4 ತಿಂಗಳಿಗೆ ಹಣ್ಣು ಕಟಾವ್ ಆಗುತ್ತೆ. 2 ತಿಂಗಳ ಇದಕ್ಕೂ ಲಾಗೋಡ್ ಕೊಡಬೇಕು. ಮೊದಲನೇ ಸತಿ ಎಲ್ಲ ರೋಟ್ ಹೊಡೆಸ್ಬಿಟ್ಟು ಕೊಟ್ಟಿಗೆ ಗೊಬ್ಬರ 20 ಕೆಜಿ ಕೊಟ್ಟಿಗೆ ಗೊಬ್ಬರ ಒಂದು ಗಿಡ ಕೊಡ್ತೀವಿ. ರಾಸಾಯನಿಕ ಗೊಬ್ಬರ 1.5 ಕೆಜಿ ಮೊದಲನೇ ಹಂತದ ಕೊಡ್ತೀವಿ. ತಿರ್ಗಿ ಮೊದಲನೇ ಹಂತದಲ್ಲೇ ಇದು ಹಿಂಡಿ, ಬೇವಿನ ಹಿಂಡಿ ಕೊಡ್ತೀವಿ, ಕಡಲೆಕಾಯಿ ಹಿಂಡಿ ಕೊಡ್ತಾ ಇದ್ದೀವಿ. ಯಾಕೆಂದರೆ ಕಡಲೆಕಾಯಿ ಹಿಂಡಿ ಒಳ್ಳೆ ಕ್ವಾಲಿಟಿ ಬರುತ್ತೆ, ಒಳ್ಳೆ ಶೈನಿಂಗ್ ಬರುತ್ತೆ, ಮಾರ್ಕೆಟ್ ಒಳ್ಳೆ ವ್ಯಾಲ್ಯೂ ಸಿಗುತ್ತೆ ಅಂತ. ಆ ಗಿಡನ ಒಳ್ಳೆ ಡೆವಲಪ್ಮೆಂಟ್ ಆಗುತ್ತದೆ, ಅದಕ್ಕೋಸ್ಕರ ಕಡಲೆಕಾಯಿ ಹಿಂಡಿ ಕೊಡ್ತಾ ಇದ್ದೀವಿ. ರಾಸಾಯನಿಕ ಗೊಬ್ಬರನ ಸ್ವಲ್ಪ ಕಡಿಮೆ ಅಂತಂದ್ರೆ ಕೊಡ್ತೀವಿ. ಇದು ಅಷ್ಟೇ ಡ್ರಿಪ್ ಬೆಳೆಸ್ಕೊಂಡಿದ್ದೀವಿ. ಸರ್ಕಾರದಿಂದ ಸಹಾಯಧನ ಡ್ರಿಪ್ಗೆಲ್ಲ ಕೊಟ್ಟಿದ್ದಾರೆ. ದ್ರಾಕ್ಷಿ ಬೆಳೆಗೂ ಸಹಾಯಧನ ನಾನು ಪಡ್ಕೊಂಡಿದ್ದೀವಿ. ಒಳ್ಳೆ ಸಮರ್ಪಕವಾಗಿ ಬೆಳೆ ಬರ್ತದೆ, ಒಳ್ಳೆ ಭೂಮಿ ನಮ್ಮದು ಫಲವತ್ತಾಗಿ ಐತೆ. ನಾವು ಇದು 2 ಎಕರೆ ಚಪ್ರ ಮಾಡೋಕ್ಕೆ ನನಗೆ 5 ಲಕ್ಷ ಮೊದಲನೇ ವರ್ಷನೇ 5 ಲಕ್ಷ ಖರ್ಚು ಬಂದಿತ್ತು. ಚಪ್ರದಿಂದ ಚಪ್ರಕ್ಕೆ ನಾವು 10 ಕ್ಕೆ ಚಪ್ರ ಮಾಡಿಸಿದ್ದೇನೆ. ಅಂತ ಅಂತರ ಕಡಿಮೆ ಮಾಡ್ತೀನಿ. ಬೇರೆಯವರೆಲ್ಲ 11-22ಕ್ಕೆ ಮಾಡ್ತಾರೆ, ನಾನು 10-20ಕ್ಕೆ ಮಾಡಿಸಿ ಗಿಡ ಡೆವಲಪ್ಮೆಂಟ್ ಆಗುತ್ತೆ ಅಂತ ನಾನು ಬೆಳೆಸ್ತಾ ಇದು ಮಾಡಿದ್ದೀನಿ. ಈಗ ಇದು ನೆಟ್ಟು ಅಂತಂದರೆ ಹಣ್ಣು ಇದು ಅಕ್ಕಿ ಪಕ್ಷಿ ರಾತ್ರಿ ಹೊತ್ತು ನಾವು ಇದು ಮೇಂಟೈನ್ ಮಾಡೋಕ್ಕಲ್ಲ, ಕಾಯೋಕ್ಕಾಗಲ್ಲ ಅಂತೇಳಿ ನೆಟ್ ಹಾಕ್ಸಿದ್ದೀವಿ ಬೆಳೆ ಇದಕ್ಕೆ ಸಂರಕ್ಷಣೆಗೋಸ್ಕರ. ರೋಗಗಳು ಇದಕ್ಕೆ ದ್ರಾಕ್ಷಿಗೆ ಮಾಮೂಲಿ ಇದಕ್ಕೆ ಬಂದೇ ಬರ್ತವೆ. ಅದಕ್ಕೆ ನಾವು ನಮ್ಮ ಔಷಧಿ ಅಂಗಡಿಯವ್ರು ನಮಗೆ ಏನು ಮಾಡ್ತಾರೆ, ಇಂದಿಂಥ ಟೈಮ್ ಇಂಥದ್ದು ಔಷಧಿ ಹೊಡಿಬೇಕು ಅಂತ ಕೊಡ್ತಾರೆ. ನಾವೊಂದಿಷ್ಟು ಪ್ರಮಾಣದಲ್ಲಿ ನಾವು ಇದು ಮಾಡ್ಕೊಂಡು ಅದಕ್ಕೆ ಸ್ಪ್ರೇ ಆಸ್ಪಿ ಸ್ಪ್ರೇ ಮಾಡ್ಕೊಂಡಿದ್ದೀವಿ. ಆ ಸ್ಪ್ರೇ ಮುಖಾಂತರಗಳು ನಾವು ಮಿಕ್ಸ್ ಮಾಡ್ಕೊಂಡು ಔಷಧಿ ಇದು 15ಕ್ಕೆ ವಾರಕ್ಕೆ ಕಾಲ ಋತುಮಾನಗಳು ನೋಡ್ಕೊಂಡು ನಾವು ಕಾಲಕ್ಕೆ ನೋಡ್ಕೊಂಡು ಇದು ಸ್ಪ್ರೇ ಕೊಡ್ತಾ ಇದ್ದೀವಿ ಸರ್. ನಾವು ಗಿಡ ನೆಟ್ಟು ಕರೆಕ್ಟಾಗಿ 9 ತಿಂಗಳಿಗೆಲ್ಲ ಗಿಡ ಎಲ್ಲ ಚಪ್ರ ಎಲ್ಲ ಕವರ್ ಆಗಿತ್ತು. ತಿರ್ಗಿ 14 ತಿಂಗಳಿಗೆ ನಾವು ಗಿಡನ ಕಟ್ಟಿಂಗ್ ಹಾಕ್ಸಿ ಆವಾಗ ಬೆಳೆ ತೆಗೆದುಕೊಂಡು ಕೆಲವು ಇದು ಗಿಡ ನಾವು ಬೆಳೆದ ಮೇಲೆ ಅವಲಂಬಿತ ಇರ್ತದೆ ಸರ್. ಅದು ವರ್ಷಕ್ಕೆ 2 ಬೇರೆ ಬರುತ್ತೆ. ಇದು ಒಂದೊಂದು ತಿಂಗಳು ನಮ್ಮ ಮಧ್ಯ ಅವಧಿ ಇದು ಇದಕ್ಕೆ ಗ್ಯಾಪ್ ಕೊಡ್ತೀವಿ. ಗಿಡ ಎಲ್ಲ ಬ್ರೂಡಿಂಗ್ ಆಗಬೇಕಲ್ಲ ಸರ್, ಅದಕ್ಕೋಸ್ಕರ ಒಂದೊಂದು ತಿಂಗಳು ಗ್ಯಾಪ್ ಕೊಟ್ಬಿಟ್ಟು ಅದಕ್ಕೆಲ್ಲ ಮಾಮೂಲಿ ವ್ಯವಸಾಯ ಇದು ಇದಕ್ಕೆ ಕೊಟ್ಟಿಗೆ ಗೊಬ್ಬರ ಕೊಡಲೇಬೇಕು. ಯಥೇಚ್ಛವಾಗಿ ಕೊಟ್ಟಿಗೆ ಗೊಬ್ಬರ ಕೊಟ್ಟು ಒಳ್ಳೆ ಇದು ಕ್ವಾಲಿಟಿ ಬರ್ತದೆ. ಇದು ನಾವು 10-26 ಕೊಡ್ತೀವಿ, DAP ಕೊಡ್ತೀವಿ, ಅದೇ ಕಡಲೆಕಾಯಿ ಹಿಂಡಿ ಕೊಡ್ತೀವಿ. ಕಡಲೆಕಾಯಿ ಹಿಂಡಿ ಮೊದಲೇ ಹಂತದಾಗೆ ರಾಸಾಯನಿಕ ಗೊಬ್ಬರ ಕಡಿಮೆ ಕೊಡ್ತೀವಿ. ಕಡಲೆಕಾಯಿ ಹಿಂಡಿನ ಕೊಟ್ಟಿಗೆ ಗೊಬ್ಬರ ಮೊದಲೇ ಹಂತದಲ್ಲೇ ಕೊಡ್ತೀವಿ. ಎರಡನೇ ತಿಂಗಳಿಗೆ ರಾಸಾಯನಿಕ ಗೊಬ್ಬರ ಕೊಡ್ತೀವಿ, 3ನೇ ತಿಂಗಳಿಗೂ ರಾಸಾಯನಿಕ ಗೊಬ್ಬರ ಕೊಡ್ತೀವಿ ಅಲ್ಪ ಪ್ರಮಾಣದಲ್ಲಿ ನೋಡ್ಕೊಂಡು ಗಿಡ ಡೆವಲಪ್ಮೆಂಟ್ ಆದಂಗೆ. ನನಗೆ ಇವೆಲ್ಲ ಅಲ್ಪಾವಧಿ ಬೆಳೆ, ಇದು ದೀರ್ಘಾವಧಿ ಬೆಳೆಗಳು. ಆದ್ರೂ ಇದು ವರ್ಷಕ್ಕೆ 2 ಬೆಳೆ ಬರೋದ್ರಿಂದ ಕೊಟ್ಟಿಗೆ ಗೊಬ್ಬರ ಇದು ರಾಸಾಯನಿಕ ಗೊಬ್ಬರ ಕೊಟ್ಟಷ್ಟು ಒಳ್ಳೆ ಇದು ಡೆವಲಪ್ಮೆಂಟ್ ಆಗುತ್ತೆ. ರೋಗ ನೋಡ್ಕೊಂಡು ನಮಗೆ ಯಾವ್ಯಾವ ರೋಗ, ಈಗ ಬೂದಿ ರೋಗ ಬಂತೆ ಅಂದರೆ ಯಾವುದಕ್ಕೆ, ಆಮೇಲೆ ಅಷ್ಟು ರೋಗ ಬರೋದಕ್ಕೆ ಟಿಲ್ಟ್ ಅಂತ ಕೊಡ್ತಾರೆ, ಆಮೇಲೆ ಕಾಯಿ ಉದುರೋದಕ್ಕೆ ರೋಕು ಅಂತ ಕೊಡ್ತಾರೆ, ಅಕಸ್ಮಾತ್ ಇದಕ್ಕೆ ಡೌನಿ ಅಂತ ಬೀಳುತ್ತೆ ಸರ್. ಡೌನಿ ಬಿದ್ದಾಗ ಏನಾಗುತ್ತೆ, ಕಾಯಿ ಎಲ್ಲ ಉದುರುತ್ತದೆ. ಅವಾಗ ಏನಾಗುತ್ತೆ ಅಂದರೆ ಡೌನಿ ಮೆಲೋಡಿ ಅಂತ ಕೊಡ್ತಾರೆ, ಮೆಲೋಡಿ, ಅದನ್ನೆಲ್ಲ ಸ್ಪ್ರೇ ಮಾಡ್ಕೊಬೇಕು. ಅಂತಂದು ನೋಡ್ಕೊಂಡು ಈಗೆಲ್ಲ ಈಗ ಒಳ್ಳೆ ಬಗೆ ಬಗೆ ಔಷಧಿ ಬಂದವೆ, ಒಳ್ಳೊಳ್ಳೆ ಔಷಧಿಗಳು ಬಂದವೆ, ಅವೆಲ್ಲ ಕೆಲಸ ಮಾಡ್ತಾವೆ. ಅದನ್ನ ನಮ್ಮ ನೋಡ್ಕೊಂಡು ನಾವು ಯಾವ್ಯಾವ ರೋಗಕ್ಕೆ ನೋಡ್ಕೊಂಡು ನಾವು ಔಷಧಿನ ಇದು ಸಿಂಪಡಣೆ ಮಾಡ್ಕೊತೀವಿ. ಮಳೆಗಾಲದಲ್ಲಿ ಸ್ವಲ್ಪ ಸಿಂಪಡಣೆ ಜಾಸ್ತಿ ತಗೊಳ್ತದೆ, ಬೇಸಿಗೆಗಾಲದಲ್ಲಿ ಸಿಂಪಡಣೆ ಕಡಿಮೆ ತಗೊಳ್ತದೆ ಅಷ್ಟೇ. ಮಳೆಗಾಲದ ಜಾಸ್ತಿಯಿಂದ ಸಿಂಪಡಣೆ ಜಾಸ್ತಿ ತಗೊಂತ ಔಷಧಿನ, ಅವೇ ಸ್ವಲ್ಪ ನಮಗೆ ಖರ್ಚು ಜಾಸ್ತಿ.
ಈಗ ಒಳ್ಳೆ ಗೊನೆ ಬೆಳೆದಾಗ ನಮ್ಗೇನಂದ್ರೆ 1 ರೂಪಾಯಿ 2 ರೂಪಾಯಿ ಜಾಸ್ತಿ ಆಗ್ಕೊಡ್ತೀವಿ. ಇದಕ್ಕೆ ನಿಗದಿತ ಬೆಲೆ ಅಂತ ಇಲ್ಲ ಸದ್ರಾಕ್ಷಿಗೆ. ಟೈಮ್ ಮಾರ್ಕೆಟ್ ಹೆಂಗೆ ಮೂವ್ಮೆಂಟ್ ಇರ್ತದೋ ಆ ರೀತಿ ನಮಗೆ ಬೆಳೆ ಕ್ವಾಲಿಟಿ ಯಾವ ರೀತಿ ಬರ್ತದೆ ಅದಕ್ಕೆ 1 ರೂಪಾಯಿ 2 ರೂಪಾಯಿ ಜಾಸ್ತಿ ಆಗ್ಕೊಡ್ತಾರೆ. ಈಗ 35 ರೂಪಾಯಿ ಕೆ ಜಿಗೆ ನಾವು ಈ ವರ್ಷ ಈ ಬೆಳೆನ 35 ರೂಪಾಯಿ ಕೆ ಜಿಗೆ ಕೊಡಿದ್ದೀವಿ ಸರ್. ಗೊನೆ ಈಗ ನಾವು ಒಳ್ಳೆ ಹಣ್ಣು ಸಮರ್ಪಕ ಒಳ್ಳೆ ಶೈನಿಂಗ್ ಇದ್ದರೆ ಅವಾಗ ಕ್ಲೀನಾಗೆ ಕಟ್ ಮಾಡಿ ಇಲ್ಲೇ ಪ್ಯಾಕಿಂಗ್ ಮಾಡ್ಕೊಂಡು ಬಾಕ್ಸ್ ಮಾಡ್ಕೊಂಡು ಮಾರ್ಕೆಟ್ಗೆ ಹೋಗುತ್ತೆ ಸರ್. ಇಲ್ಲೇ ಈ ಸಾರಿ ನನಗೆ 1,20,000 ರೂಪಾಯಿ ಖರ್ಚು ಬಂದೈತೆ ಸರ್. ಈ ಬೆಳೆ ಮಳೆಗಾಲ ಬೆಳೆಯಲ್ಲಿ ಒಟ್ಟು ಔಷಧಿ ಗೊಬ್ಬರ ಎಲ್ಲ ಹಾಕಿರೋ ದೇಶದಿಂದ 1,20,000 ರೂಪಾಯಿ ಖರ್ಚು ಬಂದೈತೆ. 2 ಎಕರೆಗೆ 1,20,000 ರೂಪಾಯಿ ಖರ್ಚು ಬಂದೈತೆ. ನಮ್ದು ಈಗ ನೋಡಿದರೆ 20 ಟನ್ ಬರ ಇದೈತೆ. ಈ ಲೆಕ್ಕ ಹಾಕಿದರೆ ನನಗೆ 1,00,000 ರೂಪಾಯಿ ಲಾಭ ಸಿಗೋ ಮಟ್ಟದೈತೆ ಸರ್. ವರ್ಷಕ್ಕಾರೆ ಅದು ಡಬಲ್ ಆಗುತ್ತೆ ಸರ್. ಬೆಳೆ ನಿಗದಿ ಇಲ್ಲ ಸರ್. ಇದಕ್ಕೆ ಬೆಳೆ ನಿಗದಿ ಇದ್ದರೆ ನಾವು ಇಷ್ಟೇ ಬರುತ್ತೆ ಅಂತ ಕ್ಯಾಲ್ಕುಲೇಷನ್ ಆಗ್ಬೋದು. ಹೇಳೋಕ್ಕಾಗಲ್ಲ. ಈ ಸದ್ಯ ಲಾಸ್ಟ್ ಟೈಮ್ ನಮಗೆ 40 ರೂಪಾಯಿ ಕೆ ಜಿ ಸಿಕ್ಕಿತ್ತು, ಈಗ 35 ರೂಪಾಯಿ ಇದೆ. ಅಕಸ್ಮಾತ್ ಮಳೆ ಏನಾನ ಹಿಂಗೆ ಇದು ರನ್ನಿಂಗ್ ಮೂವ್ಮೆಂಟ್ ಆದರೆ ಅವಾಗ ಸ್ವಲ್ಪ ಮಾರ್ಕೆಟ್ ಡೌನ್ ಆದಾಗ ಬೆಲೆನೂ ಕಡಿಮೆ ಆಗುತ್ತೆ. ಒಟ್ಟಿನ ಇಳುವರಿ ಬೆಳೆದಂಗೆಲ್ಲ ನಮಗೆ ಲಾಭ ಸಿಗುತ್ತೆ ಸರ್. ಸರ್ ಗಿಡನ ಪ್ರತಿ ಬೆಳೆನೂ ಬ್ರೂಡಿಂಗ್ ಮಾಡಬೇಕು. ಪ್ರತಿ ಬೆಳೆನೂ ನಾವು ಎಲ್ಲ ಲಾಗೋಡ್ ಹಾಕಿ ಅದು ಲಾಗೋಡ್ ಹಾಕಿ ಗಿಡ ಎಲ್ಲ ಲಾಗೋಡ್ ತಿಂತಾ ಇರ್ತದೆ. ಆ ಟೈಮ ನಾವು ಕರೆಕ್ಟಾಗಿ 15 ಲಾಗೋಡಕ್ಕೆ 15 ದಿವಸಕ್ಕೆ ಬ್ರೂಡಿಂಗ್ ಮಾಡಿಸ್ಬೇಕು. ಬ್ರೂಡಿಂಗ್ ಮಾಡಿಸಿದ ಮ್ಯಾಕೆ ಕರೆಕ್ಟಾಗಿ 9-10 ದಿವಸಕ್ಕೆ ಎಲ್ಲ ಬುಡ್ಡಿ ಆಗುತ್ತೆ. ಅವಾಗ ಓಪನ್ ಆಗಿ 30 ದಿವಸಕ್ಕೆ 20-25 ದಿವಸಕ್ಕೆ ಹೂವು ಎಲ್ಲ ಹರಡುತ್ತದೆ. ಹೂವು ಫಸ್ಟ್ ಮೊಗ್ಗು ಸ್ಟಾರ್ಟ್ ಆಗಿ ಹೂವು ಹರಳಿ ಆಮೇಲೆ ಸಣ್ಣ ರಾಗಿ ಕಳಗತ್ತ ಸಣ್ಣ ಆಗಿ ಆಮೇಲೆ ಡೆವಲಪ್ಮೆಂಟ್ ಆಗುತ್ತಾ ಬರ್ತದೆ. ಬ್ರೂಡಿಂಗ್ ನಾವು ನಮ್ಮದು ಒಂದು ನಿಗದಿ ಮಾಡ್ಕೊಂಡಿದ್ದೀವಿ ಸರ್. ಈಗ ಅಕ್ಟೋಬರ್ಗೆ ಎಲ್ಲ ಒಂದು ಬೆಳೆ ಬರಬೇಕು, ತಿರುಗಿ ಮಾರ್ಚ್ ಏಪ್ರಿಲ್ಗೆಲ್ಲ ಒಂದು ಬೆಳೆ ಕಡೆ ಆಗ್ಬೇಕು. ಆ ರೀತಿ ಮಾಡ್ಕೊಂಡು ಕಟಿಂಗ್ ಮಾಡ್ಸ್ಕೊತೀವಿ ನಾವು. ಸೊ ದ್ರಾಕ್ಷಿ ಬೆಳೆ ವರ್ಷಕ್ಕೆ 2 ಬೆಳೆ ಬೆಳೆದಿಂದ ನಮಗೀಗ ಸಮರ್ಪಕವಾಗಿ ಒಳ್ಳೆ ಲಾಭನೂ ಸಿಕ್ಕೈತೆ. ಬೆಳೆ ನಾವು ಹೇಳಿ ನಾವು ಇಳುವರಿ ಬೆಳೆದಂಗೆಲ್ಲ ನಮಗೆ ಲಾಭ ಲಭಿಸ್ತಾ ಇದೆ. ಒಡನೆ ಇದರಲ್ಲಿ ದ್ರಾಕ್ಷಿ ಬೆಳೆಯಿಂದ ನನಗಂತೂ ಒಳ್ಳೆ ಉತ್ತೇಜನ ಸಿಕ್ಕಿದೆ, ಒಳ್ಳೆ ಲಾಭನೂ ಸಿಕ್ಕಿದ್ವಿ. ಯಾವತ್ತೂ ಇದರಿಂದ ನನಗೆ ಏನು ನಷ್ಟ ಆಗಿಲ್ಲ. ಉತ್ತಮ ಗುಣಮಟ್ಟದ ದ್ರಾಕ್ಷಿಗೆ ಉತ್ತಮ ಬೆಲೆ ಎನ್ನುವ ಷಣ್ಮುಗಾನಂದ ಅವರು ಕಷ್ಟಪಟ್ಟು ದುಡಿದರೆ ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿ ಸಿಗುತ್ತದೆ ಎನ್ನುವುದನ್ನು ಎಲ್ಲರಿಗೂ ಸಾಧಿಸಿ ತೋರಿಸಿದ್ದಾರೆ.